ಓಂ ಶ್ರೀ ಗುರುಭ್ಯೋ ನಮಃ. ಅರ್ಹಿ ಓಂ. ಮತ್ಸ್ಯಗಳು, ಈ ಮತ್ಸ್ಯಗಳನ್ನು ಅಥವಾ ದೇಹದಲ್ಲಿರ್ತಕ್ಕಂಥ ಚಿಹ್ನೆಗಳನ್ನು ನಾವು ಹೇಗೆ ನಾವು ಪತ್ತೆ ಮಾಡ್ತೀವಿ ಜಾತಕದಲ್ಲಿ ಅಂತಂದಾಗ, ಯಾವುದೇ ಒಂದು ಭಾವದಲ್ಲಿ ಮೂರು ಗ್ರಹಗಳು ಬುಧನ ಜೊತೆಯಲ್ಲಿ ಇದ್ದರೆ ಆ ಭಾವವು ದೇಹದ ಯಾವ ಅಂಗವನ್ನು ಹೇಳುತ್ತೋ ಆ ಅಂಗದ ಮೇಲೆ ಒಂದು ಹುಟ್ಟು ಮಚ್ಚೆ ಅಥವಾ ಒಂದು ಗುರುತು ಇರ್ತದೆ ಅಂತ. ಆನಂತರ ಲಗ್ನದಿಂದ ಆರನೇ ಭಾವದಲ್ಲಿ ಒಂದು ಪಾಪಗ್ರಹ ಇದ್ದಿದ್ದೇ ಆದರೆ ಆ ಭಾವವು ದೇಹದ ಕಾಲಪುರುಷನ ಅಂಗದಲ್ಲಿ ಯಾವ ದೇಹವನ್ನು ಇಳುತ್ತೋ ಆ ದೇಹದ ಭಾಗದಲ್ಲಿ ಒಂದು ಗಾಯ ಉಂಟಾಗಿ ಆ ಗಾಯದ ಚಿಹ್ನೆ ಕೂಡ ಬೇಕಾದರೂ ಇರಬಹುದು. ಅಥವಾ ಜಾತಕ ಅಂತಂದಾಗ ನಾವು ಮೇಷದಿಂದ ಮೀನದ ತನಕ ಕ್ರಮವಾಗಿ ನಾವು ಕಾಲಪುರುಷನ ಅಂಗವನ್ನು ಹೇಳ್ತಾ ಹೋಗ್ತೀವಿ. ಕ್ರಮವಾಗಿ ಅಂದರೆ ಮೇಷದಿಂದ ಪ್ರಾರಂಭ ಮಾಡಿದ್ರೆ ತಲೆ, ಮುಖ, ಕಾಲು, ತೋಳು, ಬೆನ್ನು, ಸ್ತನಗಳು, ಪಾರ್ಶ್ವಗಳು, ಹೊಟ್ಟೆ, ಗುಧ, ಪಾದ, ಜನನೇಂದ್ರಿಯ ಹಾಗೂ ಅಂಡುಗಳು ಮತ್ತು ಬಾಲವನ್ನು ಹೇಳುತ್ತೆ 12 ಭಾವಗಳು ರಾಶಿ ಕುಂಡಲಿಯಲ್ಲಿ. ಇದನ್ನು ಬೃಹಜಾತಕದ ಅಲ್ಲಿ ಅಧ್ಯಾಯದಲ್ಲಿ ನಾವು ನೋಡಬಹುದು ಅಂತ ನಾವು ಹೇಳ್ತಾ ಹೋಗ್ತೀವಿ. ಇದೇ ಥರನೇ ದೈವಜ್ಞ ವಲ್ಲಭ ಅಂತ ಒಂದು ವರಾಹಮಿಹಿರರ ಗ್ರಂಥದಲ್ಲೂ ಕೂಡ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ನಾವು ಅಧ್ಯಯನವನ್ನು ಮಾಡಬಹುದು ಅಂತ. ಹಾಗಾಗಿ ಯಾವುದೇ ಒಂದು ದೇಹದ ಚಿಹ್ನೆಯನ್ನು ಗುರುತಿಸಬೇಕಾದ್ರೆ ಕಾಲಪುರುಷನ ಅಂಗ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಧನ್ಯವಾದಗಳು. ನಮಸ್ಕಾರ.